वेलकम टू स्पर्धा चैतन्य ಆತ್ಮೀಯ ಸ್ನೇಹಿತರೆ ಮುಂಬರುವ ಕೆ ಪಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಹುದ್ದೆಗಳ ಪರೀಕ್ಷೆಗಳು ಹಾಗೂ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯ ಪಿ ಎಸ್ ಐ ಹಾಗೂ ಪಿ ಸಿ ಪರೀಕ್ಷೆಗಳು ಈ ಎಲ್ಲ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಪ್ರತಿದಿನವೂ ಒಂದೊಂದು ವಿಷಯದಂತೆ ಡಿಸ್ಕಸ್ ಮಾಡ್ತಾ ಹೋಗುವ ನಾವು ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ ಸೊ ಯಾರೆಲ್ಲ ನಮ್ಮ ಅನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅದರ ಪಕ್ಕದಲ್ಲೇ ಇರುವ ಅನ್ನು ಕೂಡ ಪ್ರೆಸ್ ಮಾಡೋದರ ಮೂಲಕ ನಾವು ಪ್ರತಿದಿನ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ಪಡ್ಕೊಳ್ಬಹುದು ಈ ಮಾಹಿತಿಯನ್ನು ಸಾಧ್ಯವಾದಷ್ಟು ಎಲ್ರಿಗೂ ತಲುಪುವಂತೆ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ ಕೇಳಬಹುದಾದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗುವ ಇದು ಭಾರತ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಸರಣಿಯಾಗಿದ್ದು ನಾವು ಈ ಮುಂಚೆ ಅಪ್ಲೋಡ್ ಮಾಡಿದ ಕೆಲವು ವಿಡಿಯೋಗಳನ್ನು ಎಂಡ್ ಸ್ಕ್ರೀನ್ ಹಾಗೂ ಐ ಕಾರ್ಡಲ್ಲಿ ಹಾಕಿರ್ತೀವಿ ನೀವು ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಬಹುದು ಮೊದಲನೆಯ ಪ್ರಶ್ನೆ ಸಂಸದೀಯ ರೂಪ ಸರ್ಕಾರದಲ್ಲಿ ಸಚಿವ ಮಂಡಳಿಯು ಜವಾಬ್ದಾರರಾಗಿರುತ್ತದೆ ಆಪ್ಷನ್ಸ್ ಸರಿಯಾದ ಉತ್ತರ ಸಂಸತ್ತಿಗೆ ಸಂಸದೀಯ ರೂಪ ಸರ್ಕಾರದಲ್ಲಿ ಸಚಿವ ಮಂಡಳಿಯು ಸಂಸತ್ತಿಗೆ ಮುಖ್ಯವಾಗಿ ಜವಾಬ್ದಾರರಾಗಿರುತ್ತದೆ ಪ್ರಧಾನಮಂತ್ರಿಯ ನೇತೃತ್ವದ ಸಚಿವ ಮಂಡಳಿಯು ಸಂಸತ್ತಿಗೆ ಜವಾಬ್ದಾರರಾಗಿರುತ್ತದೆ ನೆಕ್ಸ್ಟ್ ಕ್ವೆಶನ್ ಭಾರತ ಸಂವಿಧಾನದ ಒಂಬತ್ತನೆಯ ಅನುಸೂಚಿತ ಇದಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಆಪ್ಷನ್ ಎ ಭಾಷೆ ಆಪ್ಷನ್ ಬಿ ಪಂಚಾಯತ್ ರಾಜ್ ಆಪ್ಷನ್ ಸಿ ಭೂ ಸುಧಾರಣೆ ಆಪ್ಷನ್ ಡಿ ರಾಜಕೀಯ ಪಕ್ಷಾಂತರ ಸರಿಯಾದ ಉತ್ತರ ಭೂ ಸುಧಾರಣೆ ಜಮೀನ್ದಾರಿ ಪದ್ಧತಿಯ ರದ್ದತಿ ಹಾಗೂ ಭೂ ಸುಧಾರಣೆಗಳ ಕುರಿತು ರಾಜ್ಯ ಶಾಸಕಾಂಗದ ಕಾಯ್ದೆಯ ಒಂಬತ್ತನೇ ಅಧಿಸೂಚನೆ ವಿವರಿಸುತ್ತದೆ ಮುಂದಿನ ಪ್ರಶ್ನೆ ರಾಜ್ಯ ನೀತಿಯ ಕೆಳಕಂಡ ಯಾವ ನಿರ್ದೇಶಕ ತತ್ವವನ್ನು ಮೂಲಭೂತ ಹಕ್ಕು ಎಂದು ರೂಪಿಸಲಾಗಿದೆ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದು ರಾಜನೀತಿಯ ನಿರ್ದೇಶಕ ತತ್ವವನ್ನು ಮೂಲಭೂತ ಹಕ್ಕು ಎಂದು ರೂಪಿಸಲಾಗಿದೆ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಎರಡು ಸಾವಿರದ ಎರಡು ಇದರ ಮೂಲಕ ಸಂವಿಧಾನಕ್ಕೆ ಇಪ್ಪತ್ತೊಂದು ಎ ವಿಧಿಯನ್ನು ಅಳವಡಿಸಿ ಪ್ರಾಥಮಿಕ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ ಇದರ ಮೂಲಕ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯ ಹಾಗೂ ಉಚಿತ ಶಿಕ್ಷಣ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಮುಂದಿನ ಪ್ರಶ್ನೆ ಸಂಸತ್ತಿನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ನಿಗದಿತವಾದ ಕೋರಿಕೆ ಆಯ್ಕೆಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಒಟ್ಟು ಸದಸ್ಯತ್ವದ ಒನ್ ಬೈ ಟೆನ್ ಅಂದರೆ ಹತ್ ಒಂದು ಬೈ ಟೆನ್ ಪರ್ಸೆಂಟ್ನಷ್ಟು ಕಂ ಸಂಸತ್ತಿನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ಕನಿಷ್ಠ ಹಾಜರಿ ಇರಬೇಕಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದ ಉದ್ದೇಶದಲ್ಲಿ ಆರ್ಥಿಕ ನ್ಯಾಯ ಒಂದು ಎಂದು ಎಲ್ಲಿ ಉಲ್ಲೇಖಿಸಲಾಗಿದೆ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಪೀಟಿಕೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಉದ್ದೇಶಗಳಲ್ಲಿ ಆರ್ಥಿಕ ನ್ಯಾಯ ಇವು ಪೀಟಿಕೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಪ್ರಮುಖವಾಗಿ ಉಲ್ಲೇಖಿತ ಆಗಿವೆ ನೆಕ್ಸ್ಟ್ ಕ್ವಶನ್ ಭಾರತದ ರಾಷ್ಟ್ರಪತಿ ಸಂಸತ್ತಿನ ಉಭಯ ಸದನಗಳ ನಡುವಿನ ಭಿನ್ನಾಭಿಪ್ರಾಯಗಳು ವ್ಯಕ್ತವಾದಾಗ ಕೆಳಗಿನ ಯಾವ ವಿಷಯದ ಮೇಲೆ ಜಂಟಿ ಸಮಾವೇಶಕ್ಕೆ ಕರೆ ನೀಡುತ್ತಾರೆ ಆಯ್ಕೆಗಳು ಆಯ್ಕೆ ಒಂದು ಆಯವೀಯ ಮಸೂದೆ ಆಯ್ಕೆ ಎರಡು ಹಣಕಾಸು ಮಸೂದೆ ಆಯ್ಕೆ ಮೂರು ಸಂವಿಧಾನ ತಿದ್ದುಪಡಿ ಮಸೂದೆ ಆಯ್ಕೆ ನಾಲ್ಕು ಸಾಮಾನ್ಯ ಮಸೂದೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಾಮಾನ್ಯ ಮಸೂದೆ ಭಾರತದ ರಾಷ್ಟ್ರಪತಿಗಳು ಸಂಸತ್ತಿನ ಉಭಯ ಸದನಗಳ ನಡುವೆ ಸಾಮಾನ್ಯ ಮಸೂದೆಯ ಕುರಿತಾಗಿ ಭಿನ್ನಾಭಿಪ್ರಾಯಗಳು ತಲೆದೋರಿದಾಗ ಜಂಟಿ ಸಮಾವೇಶಕ್ಕೆ ಕರೆ ನೀಡುತ್ತಾರೆ ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ವಹಿಸಿರುತ್ತಾರೆ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ ಆಯ್ಕೆಗಳು ಆಪ್ಷನ್ ಎ ಯೋಜನಾ ಆಯೋಗ ಆಪ್ಷನ್ ಬಿ ಹಣಕಾಸಿನ ಆಯೋಗ ಆಪ್ಷನ್ ಸಿ ಭಾರತದ ಮಹಾ ಲೆಕ್ಕ ಪರಿಶೋಧಕರು ಆಪ್ಷನ್ ಡಿ ಕೇಂದ್ರ ಸರ್ಕಾರ ಸರಿಯಾದ ಉತ್ತರ ಆಪ್ಷನ್ ಬಿ ಹಣಕಾಸಿನ ಆಯೋಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಣಕಾಸಿನ ಸಂಬಂಧಗಳ ಬಗ್ಗೆ ಶಿಫಾರಸು ಮಾಡಲು ಇನ್ನೂರ ಎಂಬತ್ತನೇ ವಿಧಿಯ ಅನ್ವಯ ಹಣಕಾಸು ಆಯೋಗವನ್ನು ಐದು ವರ್ಷಕ್ಕೊಮ್ಮೆ ಅಥವಾ ಅದಕ್ಕಿಂತಲೂ ಮೊದಲು ರಚಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯಿಂದ ಸ್ಥಾಪಿಸಲಾಗಿದ್ದು ಅಖಿಲ ಭಾರತ ಸಂಯುಕ್ತ ಉಳಿಕೆ ವಿಷಯಗಳ ಅಧಿಕಾರವನ್ನು ಯಾರಿಗೆ ನೀಡಲಾಗಿತ್ತು ಸರಿಯಾದ ಉತ್ತರ ಗವರ್ನರ್ ಜನರಲ್ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯಿಂದ ಅಖಿಲ ಭಾರತ ಸಂಯುಕ್ತ ಸೇವೆಗಳ ಉಳಿಕೆ ವಿಷಯಗಳ ಅಧಿಕಾರವನ್ನು ಗವರ್ನರ್ ಜನರಲ್ ಇವರಿಗೆ ನೀಡಲಾಗಿತ್ತು ನೆಕ್ಸ್ಟ್ ಕ್ವಶನ್ ರಾಷ್ಟ್ರಪತಿಯವರಿಗೆ ಮಂತ್ರಿಮಂಡಲದ ಸಲಹೆಯನ್ನು ಪುನಃ ಪರಿಶೀಲನೆಗಾಗಿ ಹಿಂದಿರುಗಿಸುವ ಅಧಿಕಾರವನ್ನು ನೀಡಿದ ಸಂವಿಧಾನದ ತಿದ್ದುಪಡಿ ಯಾವುದು ಆಪ್ಷನ್ ಎ ಮೂವತ್ತೊಂದನೇ ವಿಧಿ ಆಪ್ಷನ್ ಬಿ ನಲವತ್ತನೇ ವಿಧಿ ಆಪ್ಷನ್ ಸಿ ನಲವತ್ತೆರಡನೇ ವಿಧಿ ಆಪ್ಷನ್ ಡಿ ನಲವತ್ನಾಲ್ಕನೇ ವಿಧಿ ಸರಿಯಾದ ಉತ್ತರ ಆಪ್ಷನ್ ಡಿ ನಲವತ್ನಾಲ್ಕನೇ ತಿದ್ದುಪಡಿ ರಾಷ್ಟ್ರಪತಿಯವರಿಗೆ ಮಂತ್ರಿಮಂಡಲದ ಸಲಹೆಯನ್ನು ಪುನರ್ ಪರಿಶೀಲನೆಗಾಗಿ ಹಿಂದಿರುಗಿಸುವ ಅಧಿಕಾರವನ್ನು ನಲವತ್ನಾಲ್ಕನೇ ತಿದ್ದುಪಡಿ ನೀಡಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರಪತಿಯನ್ನು ಚುನಾಯಿಸುವ ಚುನಾಯಿತ ಗಣದ ಭಾಗವಾಗಿದ್ದು ರಾಷ್ಟ್ರಪತಿಯ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ ಆಯ್ಕೆಗಳು ಆಯ್ಕೆ ಎ ಲೋಕಸಭೆ ಆಪ್ಷನ್ ಬಿ ರಾಜ್ಯಸಭೆ ಆಪ್ಷನ್ ಸಿ ರಾಜ್ಯ ವಿಧಾನ ಪರಿಷತ್ತುಗಳು ಆಪ್ಷನ್ ಡಿ ರಾಜ್ಯ ವಿಧಾನಸಭೆಗಳು ಸರಿಯಾದ ಉತ್ತರ ಆಪ್ಷನ್ ಡಿ ರಾಜ್ಯ ವಿಧಾನಸಭೆಗಳು ರಾಜ್ಯ ವಿಧಾನಸಭೆಗಳು ರಾಷ್ಟ್ರಪತಿಯನ್ನು ಚುನಾಯಿಸುವ ಎಲೆಕ್ಟ್ರಲ್ ಕಾಲೇಜ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತವೆ ಆದರೆ ರಾಷ್ಟ್ರಪತಿಯನ್ನು ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ವಜಾಗೊಳಿಸುವ ಕ್ರಿಯೆ ಪ್ರಕ್ರಿಯೆಯಲ್ಲಿ ರಾಜ್ಯ ವಿಧಾನಸಭೆಗಳು ಭಾಗವಹಿಸುವುದಿಲ್ಲ ಕೇವಲ ಲೋಕಸಭೆ ಮತ್ತು ರಾಜ್ಯಸಭೆಗಳು ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತವೆ ರಾಷ್ಟ್ರಪತಿಗಳ ಮಹಾಭಿಯೋಗವನ್ನು ಸಂವಿಧಾನದ ಅರವತ್ತೊಂದನೇ ವಿಧಿಯಲ್ಲಿ ವಿವರವಾಗಿ ಉಲ್ಲೇಖಿಸಲಾಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ನೆಲೆಸಿರುವ ಒಬ್ಬ ಬ್ರಿಟಿಷ್ ಪೌರನಿಗೆ ಈ ಕೆಳಗಿನ ಯಾವ ಮೂಲಭೂತ ಹಕ್ಕು ಲಭ್ಯವಾಗುವುದಿಲ್ಲ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ವೃತ್ತಿ ಮತ್ತು ವ್ಯಾಪಾರದ ಸ್ವಾತಂತ್ರ್ಯ ಈ ಮೂಲಭೂತ ಹಕ್ಕು ಒಬ್ಬ ಬ್ರಿಟಿಷ್ ಪೌರನಿಗೆ ಭಾರತದಲ್ಲಿ ನೆಲೆಸಿರುವ ಒಬ್ಬ ಬ್ರಿಟಿಷ್ ಪೌರನಿಗೆ ಅನ್ವಯಿಸುವುದಿಲ್ಲ ಮೂಲಭೂತ ಹಕ್ಕಾಗಿ ಲಭ್ಯವಾಗುವುದಿಲ್ಲ ಉಳಿದಂತೆ ಕೆಳಗಿನ ಕಾನೂನಿನ ಮುಂದೆ ಸಮಾನತೆ ಹಕ್ಕು ಜೀವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ದಿನಾಚರಣೆ ಸಂರಕ್ಷಣೆ ಹಾಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಈ ಎಲ್ಲ ಹಕ್ಕುಗಳು ಒಬ್ಬ ಬ್ರಿಟಿಷ್ ಪೌರಾಣಿಗೆ ನಮ್ಮ ದೇಶದಲ್ಲಿ ಮೂಲಭೂತ ಹಕ್ಕಾಗಿ ದೊರಕುತ್ತವೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನಕ್ಕೆ ಒಂಬತ್ತನೇ ಅಧಿಸೂಚನೆಯನ್ನು ಸೇರಿಸಿದ ತಿದ್ದುಪಡಿ ಆಪ್ಷನ್ಸ್ ಆಪ್ಷನ್ ಎ ಮೊದಲನೇ ತಿದ್ದುಪಡಿ ಆಪ್ಷನ್ ಬಿ ಎಂಟನೇ ತಿದ್ದುಪಡಿ ಆಪ್ಷನ್ ಸಿ ಒಂಬತ್ತನೇ ತಿದ್ದುಪಡಿ ಆಪ್ಷನ್ ಡಿ ನಲವತ್ತೆರಡನೇ ತಿದ್ದುಪಡಿ ಸರಿಯಾದ ಉತ್ತರ ಆಪ್ಷನ್ ಎ ಮೊದಲನೇ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನಕ್ಕೆ ಒಂಬತ್ತನೇ ಅಧಿಸೂಚನೆಯನ್ನು ಸೇರ್ಪಡೆ ಮಾಡಲಾಯಿತು ಮುಂದಿನ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಕೆಳಗಿನ ಯಾವ ಅನುಚ್ಛೇದ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಗೊಳಿಸುವುದರ ಬಗ್ಗೆ ಹೇಳುತ್ತದೆ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಐವತ್ತೊಂದು ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಿರುವ ಉದ್ದೇಶ ಯಾವುದನ್ನು ಸ್ಥಾಪಿಸುವುದಾಗಿದೆ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರತ್ವವನ್ನು ಸ್ಥಾಪಿಸುವುದು ಭಾರತ ಸಂವಿಧಾನದ ನಿರು ಸಂವಿಧಾನದಲ್ಲಿ ನಿರೂಪಿಸಲಾದ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಮುಖ್ಯವಾದ ಉದ್ದೇಶವಾಗಿದೆ ಈ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ದೇಶದಿಂದ ನಮ್ಮ ಸಂವಿಧಾನಕ್ಕೆ ಎರವಲು ಪಡೆಯಲಾಗಿದೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಭಾಗದ ಮೂಲ ಒಕ್ಕಣೆಯ ಹೆಸರು ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಹಾಗೂ ಪ್ರಜಾಸತ್ತಾತ್ಮಕ ಗಣರಾಜ್ಯ ಈ ಪ್ರಶ್ನೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಮೊದಲು ಕೇಳಿದರೆ ಇದು ಸಾಕಷ್ಟು ಗೊಂದಲವನ್ನು ಮಾಡುವ ಪ್ರಶ್ನೆಯಾಗಿದೆ ಇದರಿಂದ ನೀವು ಕರೆಕ್ಟಾಗಿ ಈ ಸಂವಿಧಾನದ ಪೀಠಿಕೆಯ ವಿಷಯವನ್ನು ಕರೆಕ್ಟಾಗಿ ನೀವು ಅಭ್ಯಾಸ ಮಾಡಿರಬೇಕು ಮುಂದಿನ ಪ್ರಶ್ನೆ ಈ ಮುಂದಿನ ಯಾವ ತುರ್ತು ಪರಿಸ್ಥಿತಿ ರೂಪವು ನಮ್ಮ ಸಂವಿಧಾನದಲ್ಲಿ ಮಾನ್ಯ ಮಾಡಲಾದ ರೂಪ ಆಗಿಲ್ಲ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ನೈಸರ್ಗಿಕ ಅವಘಡ ಕಾರಣದಿಂದಾಗಿ ತುರ್ತು ಪರಿಸ್ಥಿತಿ ನೈಸರ್ಗಿಕ ಅವಘಡ ಈ ಕಾರಣದಿಂದಾಗಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ನಮ್ಮ ಸಂವಿಧಾನವು ನೀಡಲಾಗಿಲ್ಲ ನಮ್ಮ ಸಂವಿಧಾನದಲ್ಲಿ ನೀಡಲಾಗಿದೆ ಉಳಿದಂತೆ ಯುದ್ಧ ಬಾಹ್ಯಕಾಕಾಶ ಬಾಹ್ಯ ಸಾರಿ ಬಾಹ್ಯ ಆಕ್ರಮಣ ಅಥವಾ ಶಸ್ತ್ರ ದಂಗೆಯ ಕಾರಣದಿಂದಾಗಿ ಉಂಟಾದ ತುರ್ತು ಪರಿಸ್ಥಿತಿ ಹಾಗೆ ರಾಜ್ಯಗಳಲ್ಲಿ ಸಾಂವಿಧಾನಿಕ ಕಾರ್ಯತಂತ್ರದ ವಿಫಲತೆಯ ಕಾರಣ ಉಂಟಾದರೆ ಅದಕ್ಕೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ಬೋದು ಹಾಗೆ ದೇಶದಲ್ಲಿ ಅಪಾರವಾದ ಹಣಕಾಸಿನ ಪರಿಸ್ಥಿತಿ ಉಂಟಾದರೆ ಅದಕ್ಕೂ ಕೂಡ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನಮ್ಮ ಸಂವಿಧಾನವು ನೀಡಿದೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವುದು ದೇಶದ ಆಡಳಿತಕ್ಕೆ ಮೂಲಭೂತ ನಿಯಮಗಳಾಗಿವೆ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಪ್ರಕಾರ ದೇಶದ ಆಡಳಿತಕ್ಕೆ ಮೂಲಭೂತ ನಿಯಮಗಳಾಗಿವೆ ನಾನು ಈಗಾಗಲೇ ಹೇಳಿದ್ದೇನೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ನಮ್ಮ ಸಂವಿಧಾನಕ್ಕೆ ಐರ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ ಮುಂದಿನ ಪ್ರಶ್ನೆ ಭಾರತವನ್ನು ಸಂಸದೀಯ ಪ್ರಜಾಪ್ರಭುತ್ವ ಎಂದು ಕರೆಯಲಾಗುತ್ತದೆ ಏಕೆಂದರೆ ಹೇಳಿಕೆ ಒಂದು ಭಾರತವು ಬ್ರಿಟಿಷ್ ಸಾಮ್ರಾಜ್ಯದ ಅಂಗವಾಗಿತ್ತು ಹೇಳಿಕೆ ಎರಡು ಭಾರತದಲ್ಲಿ ಸಂಸತ್ತು ಶಾಸನದ ಪರಮೋಚ್ಛ ಅಧಿಕಾರವನ್ನು ಹೊಂದಿದೆ ಹೇಳಿಕೆ ಮೂರು ಮಂತ್ರಿಮಂಡಲವು ಸಂಸತ್ತಿಗೆ ಜವಾಬ್ದಾರಿಯಾಗಿದೆ ಹೇಳಿಕೆ ನಾಲ್ಕು ಭಾರತವು ಇಂಗ್ಲಿಷ್ ಪಾರ್ಲಿಮೆಂಟಿಗೆ ತುಂಬ ಮನ್ನಣೆ ನೀಡುತ್ತದೆ ಆಯ್ಕೆಗಳು ಸರಿಯಾದ ಆಯ್ಕೆ ಆಪ್ಷನ್ ಬಿ ಎರಡು ಮತ್ತು ಮೂರನೇ ಹೇಳಿಕೆ ಸರಿಯಾಗಿದೆ ಭಾರತದಲ್ಲಿ ಸಂಸತ್ತು ಶಾಸನದ ಪರಮೋಚ್ಚ ಅಧಿಕಾರವನ್ನು ಹೊಂದಿದೆ ಹಾಗೆ ಭಾರತದ ಮಂತ್ರಿಮಂಡಲವು ಸಂಸತ್ತಿಗೆ ಜವಾಬ್ದಾರಿಯಾಗಿದೆ ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ತಿಯ ಹಕ್ಕು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅದನ್ನು ಅದನ್ನು ಸಂವಿಧಾನದಿಂದ ತೆಗೆದುಹಾಕಲಾಯಿತು ಪ್ರಸ್ತುತ ಸಂವಿಧಾನದಲ್ಲಿ ಒಟ್ಟು ಆರು ಮೂಲಭೂತ ಹಕ್ಕುಗಳು ಇವೆ ಮುಂದಿನ ಪ್ರಶ್ನೆ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಿದ ಅರವತ್ತೊಂದನೇ ತಿದ್ದುಪಡಿ ಅಂಗೀಕೃತವಾದ ವರ್ಷ ಆಪ್ಷನ್ಸ್ ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೆಂಟು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಆಪ್ಷನ್ ಸಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅದಕ್ಕಿಂತ ಮೊದಲು ಇದ್ದ ಮತದಾನದ ವಯಸ್ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಅರವತ್ತೊಂದನೇ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ನೆಕ್ಸ್ಟ್ ಕ್ವಶನ್ ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತ್ತು ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅಗತ್ಯವೆಂದು ಪ್ರತಿಪಾದಿಸಿದ ರಾಷ್ಟ್ರೀಯ ನಾಯಕರು ಆಪ್ಷನ್ಸ್ ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಮಹಾತ್ಮ ಗಾಂಧಿ ಆಪ್ಷನ್ ಸಿ ಜವಹರ್ಲಾಲ್ ನೆಹರು ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತೀಯ ಪ್ರಜಾಪ್ರಭುತ್ವ ಯಶಸ್ಸಿಗೆ ಮತ್ತು ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅತ್ಯಗತ್ಯ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಬಲವಾಗಿ ಪ್ರತಿಪಾದಿಸಿದ್ದರು ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನವನ್ನು ಸ್ವೀಕರಿಸಿದ್ದು ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತಾರನೇ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾರತ ಸಂವಿಧಾನವನ್ನು ಇಪ್ಪತ್ತಾರನೇ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸ್ವೀಕರಿಸಲಾಯಿತು ಅದೇ ರೀತಿ ಭಾರತ ಸಂವಿಧಾನವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಧಿಕೃತವಾಗಿ ಜಾರಿಗೆ ಬಂತು ಮುಂದಿನ ಪ್ರಶ್ನೆ ಕೇಂದ್ರ ಶಾಸನ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉದ್ಭವಿಸಿದಲ್ಲಿ ಕೇಂದ್ರ ಶಾಸನ ಸ್ಥಿರವಾಗುವುದು ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಭಾರತ ಸಂವಿಧಾನದ ಅನುಚ್ಛೇದ ಯಾವುದು ಆಯ್ಕೆಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತನೇ ಮುನ್ನೂರ ಐವತ್ತಾರನೇ ಅನುಚ್ಛೇದ ಒಂದು ವೇಳೆ ಕೇಂದ್ರ ಶಾಸನ ಮತ್ತು ರಾಜ್ಯ ಶಾಸಕಾಂಗಗಳ ನಡುವೆ ವಿವಾದ ಉಂಟಾದಲ್ಲಿ ಕೇಂದ್ರ ಶಾಸನವು ಸ್ಥಿರವಾಗುವುದು ಇದಕ್ಕೆ ಸಂವಿಧಾನದ ಮುನ್ನೂರ ಐವತ್ತಾರನೇ ಅನುಚ್ಛೇದ ಅವಕಾಶವನ್ನು ಮಾಡಿಕೊಟ್ಟಿದೆ ಮುಂದಿನ ಪ್ರಶ್ನೆ ಈ ಪೈಕಿ ಯಾವುದು ಅನುಚ್ಛೇದ ಇಪ್ಪತ್ತ್ಮೂರು ಬಾರ್ ಒಂದರಲ್ಲಿ ಖಾತ್ರಿಪಡಿಸಲಾದ ಶೋಷಣೆಯ ವಿರುದ್ಧದ ಹಕ್ಕು ವ್ಯಾಪ್ತಿಗೆ ಬರದು ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ ಇದು ಅನುಚ್ಛೇದ ಇಪ್ಪತ್ತ್ಮೂರು ಬಾರ್ ಒಂದರಲ್ಲಿ ಖಾತ್ರಿಪಡಿಸಲಾದ ಶೋಷಣೆಯ ವಿರುದ್ಧದ ಹಕ್ಕಿನ ವ್ಯಾಪ್ತಿಗೆ ಈ ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ ಬರುವುದಿಲ್ಲ ಆದ್ದರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಈ ಕೆಳಗಿನಂತೆ ಪ್ರಾರಂಭವಾಗುತ್ತದೆ ಆಪ್ಷನ್ಸ್ ಮುಂದಿನ ಪ್ರಶ್ ಸಾರಿ ಸರಿಯಾದ ಉತ್ತರ ಆಪ್ಷನ್ ಎ ನಾವು ಭಾರತೀಯರು ಎಂಬ ಪ್ರಸ್ತಾವನೆಯೊಂದಿಗೆ ನಮ್ಮ ಸಂವಿಧಾನ ಪ್ರಸ್ತಾವನೆಯಲ್ಲಿ ನಾವು ಭಾರತೀಯರು ಎಂಬ ಒಕ್ಕಣೆಯೊಂದಿಗೆ ನಮ್ಮ ಸಂವಿಧಾನವು ಪ್ರಾರಂಭವಾಗುತ್ತದೆ ಮುಂದಿನ ಪ್ರಶ್ನೆ ಕ್ಯಾಬಿನೆಟ್ ಅಥವಾ ಸಚಿವ ಸಂಪುಟ ಎಂಬುದು ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಮಂತ್ರಿಮಂಡಲಕ್ಕಿಂತ ಸಣ್ಣದಾದ ಕೂಟ ಮುಂದಿನ ಪ್ರಶ್ನೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದನ್ನು ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಭಾಗದಲ್ಲಿ ಒದಗಿಸಲಾಗಿದೆ ಆಪ್ಷನ್ಸ್ ಆಪ್ಷನ್ ಎ ಪ್ರಸ್ತಾವನೆ ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು ಆಪ್ಷನ್ ಸಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಆಪ್ಷನ್ ಡಿ ಏಳನೇ ಶೆಡ್ಯೂಲ್ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವದ ಐವತ್ತನೇ ವಿಧಿಯ ಪ್ರಕಾರ ನ್ಯಾಯಾಂಗವನ್ನು ಕಾರ್ಯಮಂಗದಿಂದ ಬೇರ್ಪಡಿಸಬೇಕು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ನೆಕ್ಸ್ಟ್ ಕ್ವಶನ್ ಭಾರತದ ಅಟಾರ್ನಿ ಜನರಲ್ರವರನ್ನು ನೇಮಕ ಮಾಡುವವರು ಯಾರು ಆಪ್ಷನ್ ಎ ಪ್ರಧಾನಮಂತ್ರಿ ಆಪ್ಷನ್ ಬಿ ಭಾರತದ ಶ್ರೇಷ್ಠ ನ್ಯಾಯಾಧೀಶರು ಆಪ್ಷನ್ ಸಿ ಉಪರಾಷ್ಟ್ರಪತಿ ಆಪ್ಷನ್ ಡಿ ರಾಷ್ಟ್ರಪತಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿ ಸಂವಿಧಾನದ ಎಪ್ಪತ್ತಾರನೇ ವಿಧಿಯ ಪ್ರಕಾರ ಅಟಾರ್ನಿ ಜನರಲ್ ರವರನ್ನ ನೇಮಿಸುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆಯಲ್ಲ ಆಪ್ಷನ್ಸ್ ಸರಿಯಾದ ಉತ್ತರ ಭಾರತೀಯ ವಿದೇಶಿ ಸೇವೆ ಇದು ಅಖಿಲ ಭಾರತ ಸೇವೆಯಲ್ಲ ಇದು ಕೇಂದ್ರ ಸೇವೆಯಾಗಿದ್ದು ಆಪ್ಷನ್ ಒಂದು ಎರಡು ಹಾಗೂ ಮೂರು ಅಖಿಲ ಭಾರತೀಯ ಸೇವೆಗಳಾಗಿವೆ ಇದನ್ನು ಸಾವಿರದ ಒಂಬೈನೂರ ಐವತ್ತೊಂದರ ಅಖಿಲ ಭಾರತ ಸೇವೆಗಳ ಕಾಯ್ದೆಯ ಅನ್ವಯ ಸಂಸತ್ತಿನಿಂದ ಸ್ಥಾಪಿಸಲಾಗಿದೆ ಇನ್ನು ಕೊನೆಯ ಪ್ರಶ್ನೆ ಪ್ರತಿಯೊಂದು ರಾಜ್ಯವು ಒಂದು ಲೋಕಸೇವಾ ಆಯೋಗವನ್ನು ಹೊಂದಿರಬೇಕು ಎಂದು ಸಂವಿಧಾನದ ಈ ಅನುಚ್ಛೇದವು ನಿಗದಿಪಡಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮುನ್ನೂರ ಹದಿನೈದು ಬಾರ್ ಒಂದನೇ ಅನುಚ್ಛೇದ ಈ ಅನುಚ್ಛೇದವು ಪ್ರತಿಯೊಂದು ರಾಜ್ಯವು ಕಡ್ಡಾಯವಾಗಿ ಒಂದು ಲೋಕಸೇವಾ ಆಯೋಗವನ್ನು ಹೊಂದಿರಲೇಬೇಕು ಎಂದು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ನಿರೂಪಿಸುತ್ತದೆ ಸೊ ಫ್ರೆಂಡ್ಸ್ ಇವಿಷ್ಟು ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ ಕೇಳಬಹುದಾದ ಪ್ರಶ್ನೆಗಳಾಗಿರ್ತವೆ ಇದು ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಸರಣಿಯಾಗಿದ್ದು ನಾವು ಈ ತನಕ ಅಪ್ಲೋಡ್ ಮಾಡಿದ ಕೆಲವು ವಿಡಿಯೋಗಳನ್ನು ಐಕ್ಸ್ ಕಾರ್ಡ್ ಹಾಗೂ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀವಿ ನೀವು ಅದನ್ನು ಕ್ಲಿಕ್ ಮಾಡಿ ವೀಕ್ಷಿಸಬಹುದು ಸೊ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಷಯದ ಬಗ್ಗೆ ವಿವರವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ವಂದನೆಗಳು شو بدينا؟